ಇವತ್ತು ನವಮಿ ಮುಗಿದು ಇವತ್ತು ವಿಜಯದಶಮಿ. ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನ ಮೇಲೆ ವಿಜಯ ಸಾಧಿಸಿರುವಂತ ದಿನ. ಇವತ್ತು ಅವಳಿಗೆ ಮಹಿಷಾಸುರ ಮರ್ದಿನಿ ಅನ್ನುವಂತ ಬಿರುದು ಬಂದಿರುವ ಸಕಲ ದೇವಾನು ದೇವತೆಗಳು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ದೇವಿ ದೈತ್ಯ ಮಹಿಷಾಸುರನ ಸರ್ವಶಕ್ತಿಯಾದಂಥ ಮಹಿಷಾಸುರನ ವಧೆ ಮಾಡಿರುವಂಥದ್ದು. ಸುದೀರ್ಘವಾಗಿ ಯುದ್ಧವನ್ನು ಮಾಡಿ ತಾಯಿಯ ವಿಶೇಷವಾಗಿರುವಂಥ ಅವತಾರ ಇವತ್ತು ಮಹಿಷಾಸುರನ ಮೇಲೆ ವಿಜಯ ಸಾಧಿಸಿರುವಂಥದ್ದು. ಇದರ ಅರ್ಥ ದುಷ್ಟ ರಾಕ್ಷಸಿ ಶಕ್ತಿಯ ಮೇಲೆ ದೇವತೆಗಳ ವಿಜಯ, ಶ್ರೇಷ್ಠರ ವಿಜಯ. ಇದನ್ನ ನಾವು ಅರ್ಥ ಮಾಡಿಕೊಂಡು ಇವತ್ತು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸ್ಕೋಬೇಕಾಗಿದೆ. ನಮ್ಮಲ್ಲಿರುವಂಥ ತಾಮಸ ಗುಣಗಳನ್ನು ನಾವು ಸಂಪೂರ್ಣವಾಗಿ ವಧೆ ಮಾಡಿ ಶ್ರೇಷ್ಠವಾಗಿರುವಂಥ ಗುಣಗಳನ್ನು, ಪರೋಪಕಾರಿ ಗುಣಗಳನ್ನು ಮಾಡಿದಾಗ ಮಾತ್ರ ಈ ಮನಕುಲ ಉದ್ಧಾರ ಆಗ್ತದೆ. ಇಂಥ ಒಂದು ಶಕ್ತಿ ಕೊಡಲಿ ಅಂತ ಹೇಳಿ ಆ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸಕಲ ಕನ್ನಡ ನಾಡಿಗೆ, ಸಕಲ ಕನ್ನಡ ನಾಡಿನ ಜನತೆಗೆ ಇವತ್ತು ಮಂಗಳ ಉಂಟಾಗಲಿ, ಎಲ್ಲ ರೀತಿಯ ಸುಭಿಕ್ಷೆ ಈ ನಾಡಿನಲ್ಲಿ ಬರಲಿ, ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡುತ್ತೇನೆ. ನನಗೆ ವಿಶ್ವಾಸ ಇದೆ ಆ ಪ್ರಾರ್ಥನೆ ದೇವಿ ನಮಗೆ ಆಶೀರ್ವಾದ ರೂಪದಲ್ಲಿ ಖಂಡಿತವಾಗೂ ಆ ವರವನ್ನು ಕೊಡ್ತಾಳೆ ಅನ್ನುವಂಥ ವಿಶ್ವಾಸ ನನಗಿದೆ. ಇವತ್ತು ಮೈಸೂರಿನಲ್ಲಿ ವಿಜೃಂಭಣೆಯಿಂದ ಇವತ್ತು ಎಲ್ಲ ಕಾರ್ಯಕ್ರಮಗಳು ನಡೀತದೆ. ನಂದಿ ಪೂಜೆಯಿಂದ ಹಿಡಿದು ಜಂಬೂ ಸವಾರಿಯಿಂದ ಹಿಡಿದು ಈಗ ನಾವು ಉದ್ಘಾಟನೆ ಮಾಡಿರುವಂಥದ್ದು ಇದು ಕೂಡ ಅತ್ಯಂತ ವಿಜೃಂಭಣೆಯಿಂದ ದೇವಿಯನ್ನು ಇವತ್ತು ಅರಮನೆ ತೆಗೆದುಕೊಂಡು ಹೋಗುವಂಥದ್ದು ಎಲ್ಲವೂ ಕೂಡ ನಡೀತದೆ. ಈ ವರ್ಷ ಭಾಳ ಅರ್ಥಪೂರ್ಣವಾಗಿ ಉತ್ಸಾಹದಿಂದ ಇವತ್ತು ನಾವು ದಸರೆಯನ್ನು ಮಾಡ್ತೇವೆ. ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗುತ್ತೆ. ಲಕ್ಷಾಂತರ ಲಕ್ಷ ಜನ ನಾಡಿನಾದ್ಯಂತ ಬಂದು ಇವತ್ತು ದಸರೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಾನು ಆ ಮಹಾಜನತೆ ಅತ್ಯಂತ ಶಾಂತಿಯಿಂದ ಪಾಲ್ಗೊಂಡಿದ್ದಕ್ಕಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಶಾಸಕರು, ಸಂಸತ್ ಸದಸ್ಯರು, ಆಡಳಿತದ ಎಲ್ಲ ವರ್ಗದವರು ಸಹಕಾರ ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಬಾರಿ 2 ವರ್ಷದ ನಂತರ ಕೋವಿಡ್ನಲ್ಲಿ ಆಗುತ್ತಿರುವಂಥ ದಸರೆಯನ್ನು ಬಹಳ ಚೆನ್ನಾಗಿ ಬಿಂಬಿಸಿರುವಂಥ ಮಾಧ್ಯಮ ಸ್ನೇಹಿತರಿಗೆ ನಾನು ವಿಶೇಷವಾಗಿರುವ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಪರಂಪರೆ ಏನಿದೆ ದೇವಿಯ ಆರಾಧನೆ ನಾಡು ಹಬ್ಬ ಅಂತ ಆಚರಣೆ ಮಾಡುವಂಥದ್ದು ಅತ್ಯಂತ ಒಂದು ಬಾಕ್ಸ್
ನಾವು ಚೂರಿಂದ ಹೆಂಗ್ ಮೇಲ್ ಮಾಡ್ಕಲ್ಲ ಚೆನ್ನಾಗಂತೀರಾ ಈಗ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.